ಇಂದು ಮಂಗಳವಾರ ಮುಗಿದ ನಂತರ ಕುಬೇರನ ಆಶೀರ್ವಾದದಿಂದ ಈ ನಾಲ್ಕು ರಾಶಿಯವರು ಕುಬೇರರಾಗುತ್ತಿದ್ದಾರೆ. ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವೂ ಕೂಡ ಕುಬೇರನ ಭಕ್ತರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ತಪ್ಪದೇ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಈ ವಾರ ಆದಷ್ಟು ಕೆಲಸದಲ್ಲಿ ಅಪಾಯಗಳಾಗುವುದನ್ನು ತಪ್ಪಿಸಿ, ಜಾಗರೂಕರಾಗಿರಿ. ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ಸಹ ಸಮಯವಾಗಿರುವುದು ಒಳ್ಳೆಯದು, ಆದರೆ ಅದು ಕೆಲವೊಂದು ವಿಷಯಗಳಲ್ಲಿ ಹಾನಿಕಾರಕವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ. ವಿನಾಕಾರಣ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಕೆಲಸದ ಒತ್ತಡ ಕಡಿಮೆ ಇರುತ್ತದೆ. ಕೆಲವು ನಕಾರಾತ್ಮಕ ಟೀಕೆಗಳು ಮನಸ್ಸನ್ನು ನೋಯಿಸಬಹುದು. ಕಾಮಶಕ್ತಿಯು ಹೆಚ್ಚಾಗುತ್ತದೆ. ದುಬಾರಿ ವಸ್ತುಗಳನ್ನು ಕಳೆದುಕೊಳ್ಳುವ ಸಂಭವವಿರುತ್ತದೆ. ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ನಿಮಗೆ ಗಮನವಿರಲಿ. ಆರ್ಥಿಕ ವಿಷಯಗಳಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ. ಕಿರಿಯ ಸಹೋದರನೊಂದಿಗೆ ಹೆಚ್ಚು ವಾಗ್ವಾದದಿಂದ ತೊಂದರೆ ಉಂಟಾಗುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಚಿಂತೆಯೇ ಕಾಡಬಹುದು. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ಈ ವಾರ ನಕ್ಷತ್ರಗಳು ಒಟ್ಟಾರೆ ಅನುಕೂಲಕರವಾಗಲಿದ್ದು ಪ್ರಯತ್ನಕ್ಕೆ ಅನುಗುಣವಾಗಿ ಯಶಸ್ಸನ್ನು ಸಾಧಿಸುವಿರಿ. ಅಧೀನ ನೌಕರರಿಂದ ಸಹಕಾರ ಇರುತ್ತದೆ. ದೀರ್ಘಕಾಲದ ಆಸೆಗಳು ಈಡೇರುವ ಲಕ್ಷಣಗಳಿವೆ. ನಿಮ್ಮ ಸಹೋದರನ ಯಶಸ್ಸಿನಿಂದ ನೀವು ಸಂತೋಷವಾಗಿರುತ್ತೀರಿ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಂತೋಷ ಇರುತ್ತದೆ. ಸ್ನೇಹಿತರಿಂದ ಬೆಂಬಲ ಸಿಗಬಹುದು. ವಾಕ್ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಕೆಲವರು ಲಾಭವನ್ನು ಪಡೆಯುತ್ತಾರೆ. ವೃತ್ತಿ ಕ್ಷೇತ್ರದಲ್ಲಿ ಪ್ರಶಂಸೆ ಪಡೆಯುವಿರಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ಮೂರನೆಯದಾಗಿ ಕಟಕ ರಾಶಿ. ಈ ರಾಶಿಯವರು ಹೆಚ್ಚಿನ ಶ್ರಮ ಆದರೆ ಕಡಿಮೆ ಲಾಭದ ಕಾರಣ ವಾರದ ಆರಂಭದಲ್ಲಿ ನೀವು ನಿರಾಸೆಗೊಳ್ಳುವಿರಿ. ದೊಡ್ಡ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸುವುದು ಲಾಭಕ್ಕೆ ಕಾರಣವಾಗುತ್ತದೆ. ಕೆಲವರು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಯಾವುದೇ ದೊಡ್ಡ ಮತ್ತು ಹೊಸ ಕೆಲಸಗಳಿಂದ ದೂರವಿರಿ. ವಾರದ ಮಧ್ಯದಿಂದ ಸಂತೋಷವೂ ಹೆಚ್ಚಾಗಬಹುದು. ನೀವು ಹಣದ ಲಾಭವನ್ನು ಪಡೆಯುತ್ತೀರಿ. ದುರಂಕಾರವನ್ನು ತ್ಯಜಿಸಿ. ಹಿರಿಯ ವ್ಯಕ್ತಿಯ ಸಲಹೆಯು ಪ್ರಯೋಜನಕಾರಿಯಾಗಿದೆ. ಹಿಂದೆ ಮಾಡಿದ ಹೂಡಿಕೆ ಸಂತೋಷವನ್ನು ತರುತ್ತದೆ. ಇನ್ನು ನಾಲ್ಕನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಹೊಸ ಒಪ್ಪಂದದಿಂದ ಲಾಭವಾಗಲಿದೆ. ನಿಮ್ಮ ಕೆಲಸವನ್ನು ಬಾಸ್ ಹೊಗಳಬಹುದು. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸವನ್ನು ಇಂದು ನೀವು ಮಾಡಬಹುದು. ಆರ್ಥಿಕ ಸ್ಥಿತಿಯು ಸದೃಢವಾಗಿ ಉಳಿಯುತ್ತದೆ. ಪ್ರೀತಿಯ ಜೀವನದಲ್ಲಿ ಪರಸ್ಪರ ಸಾಮರಸ್ಯ ಹೆಚ್ಚಾಗುತ್ತದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಹುಟ್ಟುತ್ತವೆ. ವಾರದ ಮಧ್ಯದಲ್ಲಿ ಆಂತರಿಕ ಮನಸ್ಸಿನಲ್ಲಿ ಅನಗತ್ಯ ಅಸಮಾಧಾನ ಉಂಟಾಗಬಹುದು. ತಿಳಿಯದೆ ಯಾರಿಗೂ ನೋವುಂಟು ಮಾಡುವುದನ್ನು ತಪ್ಪಿಸಿ. ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳಿ. ವಿರೋಧಿಗಳನ್ನು ಗೌರವಿಸಿ. ಧ್ಯಾನ ಮತ್ತು ಯೋಗ ನಿಮಗೆ ಸಹಾಯ ಮಾಡುತ್ತದೆ. ಯಾವುದೇ ಹಳೆಯ ದ್ವೇಷವು ಕೊನೆಗೊಳ್ಳುವುದು. ಇನ್ನು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.